ಸೈಕಲ್ ರವಿ ಯಾರು ಅನ್ನೋದೇ ಗೊತ್ತಿಲ್ಲ. ಎಂ ಬಿ ಪಾಟೀಲ್ ರು ಈಗ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಬ್ರೇಕಿಂಗ್ ನ್ಯೂಸ್ ಇದು. ಸೈಕಲ್ ರವಿ ಜೊತೆ ಎಂ ಬಿ ಪಾಟೀಲ್ ಲಿಂಕ್ ಇದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸೈಕಲ್ ರವಿ ಯಾರು ಅನ್ನೋದೇ ಗೊತ್ತಿಲ್ಲ, ಈ ವಿಚಾರ ತಿಳಿದು ನನಗೆ ದಿಗ್ಭ್ರಮೆಯಾಗಿದೆ ಅಂತ ವಿಜಯಪುರದಲ್ಲಿ ಶಾಸಕ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿ ನೋಡಿದ ಮೇಲೆ ವಿಚಾರ ನನಗೂ ಕೂಡ ಗೊತ್ತಾಗಿದೆ. ಸೈಕಲ್ ರವಿಯಂತಹ ಚಿಲ್ಲರೆ ಜೊತೆಗೆ ನಾನು ಸಂಬಂಧ ಇಟ್ಟುಕೊಳ್ಳೋನು ಅಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಆತ ಯಾರು, ನೋಡೋದಕ್ಕೆ ಹೇಗಿದ್ದಾನೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನಾನು ಕೂಡ ಸಿ ಸಿ ಬಿ ಅಧಿಕಾರಿಗಳನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೇನೆ. ಈ ಕುರಿತಾಗಿ ನಾನು ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದೇನೆ ಅಂತ ವಿಜಯಪುರದಲ್ಲಿ ಶಾಸಕ ಎಂ ಬಿ ಪಾಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡಬಲ್ 999 ಆ ನಂಬರ್ ಕೊಟ್ಟರು, ಇಂತಹ ನಂಬರ್ಗೆ ನಿಮ್ಮ ಫೋನ್ ಹೋಗಿದೆ ಅಂತೇಳಿ. 9741999 ನನ್ನ ನಂಬರು, ಎರಡು ನಂಬರ್ಸು 9845429246 ಮತ್ತು 7760977777. ಈ 7760977 ಇಂದ 9741999999 ಫೋನ್ ಹೋಗಿದೆ ಅಂತ ಹೇಳಿದ್ರು. ಈ ಫೋನು ನಮ್ಮ ಮಂಡ್ಯ ಸಚ್ಚಿದಾನಂದ ಫೋನದು. ಮಂಡ್ಯ ಸಚ್ಚಿದಾನಂದನಿಗೆ 20 ವರ್ಷದಿಂದ ಪರಿಚಯ. ಅಂಬರೀಷ್ ಅವ್ರ ಜೊತೆ ಇಲ್ಲೇ ಬಿಜಾಪುರಕ್ಕೂ ಕೂಡ ನಮ್ಗೆ ಬಂದು, ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಯುವಕ. ಅವನು ಕಾಂಗ್ರೆಸ್ ಪಕ್ಷದ ಶ್ರೀರಂಗಪಟ್ಟಣದ ಅಭ್ಯರ್ಥಿ ಆಗಬೇಕಿದ್ದ ಅವನು, KPCC ಸದಸ್ಯ ಅವನು. ಈ ಸಲ ನಾನೇ ಅವರಿಗೆ ನಾವು ಚಲರಾಯಸ್ವಾಮಿ ಎಲ್ಲರೂ ಕೂಡ ಕೂಡಿ ಫೋನ್ ಇದು ಮಾಡಿ ಅವ್ರಿಗೆ ಆಪ್ಷನ್ ಏನೋ ನಿಲ್ಲಕ್ಕೆ ಟಿಕೆಟ್ ಕೇಳಕ್ಕೆ ಹೋಗ್ಬೇಡಪ್ಪ, ರಮೇಶ್ ಬಂಡಿ ಸದ್ಯಕ್ಕೆ ಸಪೋರ್ಟ್ ಮಾಡಿ ಅಂತೇಳಿ ಅವ್ರಿಗೆ ಸಪೋರ್ಟ್ ಮಾಡಿಸಿರುವಂಥದ್ದು. ಅವನಿಗೆ ಒಂದು ಸಲ, ಎರಡು ಸಲ ಅಲ್ಲ, ಸಾವಿರಾರು ಸಲ ಫೋನ್ ಮಾಡ್ತಾನೆ ಅಂತ. ನನಗೂ ಫೋನ್ ಮಾಡ್ತಾನೆ, ನನ್ನ ಮನೆಗೆ ಬರ್ತಾನೆ, ನನಗಿದು ಅದೇ ಸಚ್ಚಿದಾನಂದ. ಅದನ್ನು ಒಯ್ದು ನೀವು ಸೈಕಲ್ ರವಿಗೆ ಅವನು ಹೇಳ್ತಾ ಇದ್ದಾನೆ ಈಗ ಆ ಮಾಧ್ಯಮದಲ್ಲಿ. ಈ ನಂಬರು ಸುಮಾರು 2009 ಅವನ ಹತ್ರ ಅವ್ನ ನಂಬರ್ ಅಂತ ಹೇಳಿದ್ರು. ಹೀಗಾಗಿ ಯಾವ ರೀತಿಯದು ತಪ್ಪು ಗ್ರಹಿಕೆ ಆಗಿದೆ ನನಗೆ ಗೊತ್ತಾಗಿಲ್ಲ. ಮತ್ತು ನನಗೆ ನನ್ನ ವ್ಯಕ್ತಿತ್ವ ಚಾರಿತ್ರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇಂಥ ಚಿಲ್ಲರೆ ಕೆಲಸ, ಇಂಥ ಚಿಲ್ಲರೆ ಜನರ ಸಹವಾಸ ಮಾಡುವಂಥ ಅವಶ್ಯಕತೆ ನನಗೆ ಬಿದ್ದಿಲ್ಲ, ಬೀಳುದು ಇಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ, ಒಂದು ನಂಬರು ಪುಟ್ಟಣ್ಣ MLC ಇದಾರಲ್ಲ ಅವ್ರ ನಂಬರ್ ಅದು 9908014526. ಇದು ನಮ್ಮ MLC ಪುಟ್ಟಣ್ಣ ಅವ್ರ ನಂಬರು. ಇನ್ನೊಂದು ಸಚ್ಚಿದಾನಂದ ನಂಬರು. ಆ ಯಾವ ಸೈಕಲ್ ರವಿನೋ, ಮೋಟರ್ ಸೈಕಲ್ ರವಿ. ಎಸ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಪ್ರತಿನಿಧಿ ಗುರುರಾಜ್ ಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಸೈಕಲ್ ರವಿ ಜೊತೆಗೆ ಒಂದು ಏನೋ ಲಿಂಕ್ ಇದೆ ಅನ್ನುವಂತಹ ವಿಚಾರ ವ್ಯಕ್ತವಾಗಿತ್ತು. ಎಂ ಬಿ ಪಾಟೀಲ್ರ ಒಂದು ಇಡೀ ಚಾರಿತ್ರಕ್ಕೆ ಒಂದು ಧಕ್ಕೆ ಬರುವಂತಹ ಪ್ರಶ್ನೆ ಇದ್ದಿತ್ತು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ರು ಯಾವ ರೀತಿಯಾಗಿ ಕ್ಲಾರಿಫಿಕೇಶನ್ಸ್ ಕೊಟ್ಟರು? ರವಿ ನಿಖಿಲ್ ಏನಂತಂದ್ರೆ, ಆ ರೌಡಿ ಶೆಟ್ಟರ್ ರವಿ ಜೊತೆಗೆ ಎಂ ಬಿ ಪಾಟೀಲ್ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಆರೋಪದ ಬಗ್ಗೆ ಇದೀಗ ಎಂ ಬಿ ಪಾಟೀಲ್ ಒಂದು ಸ್ಪಷ್ಟನೆ ನೀಡಿರುವಂತದ್ದು. ನನ್ಗೆ ಸೈಕಲ್ ರವಿ ಅನ್ನೋದೇ ಯಾರು ಅಂತ ಗೊತ್ತಿಲ್ಲ. ಆತನ ಜೊತೆ ನಾನು ಯಾವುದೇ ರೀತಿ ವ್ಯವಹಾರ ಸಹಿತ ಒಂದು ಅವಶ್ಯಕತೆ ಇಲ್ಲ. ಮತ್ತೆ ಆ ತರದ ಅಂದ್ರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತ ವ್ಯಕ್ತಿಗಳಿಗೆ ನಾನು ಇದುವರೆಗೂ ಸಂಪರ್ಕದಲ್ಲಿಲ್ಲ, ಹಾಗಾಗಿ ಇದಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಒಂದು ಸ್ಪಷ್ಟನೆ ನೀಡಿರುವಂತದ್ದು. ಜೊತೆಗೆ ಎಂ ಬಿ ಪಾಟೀಲರ ನಂಬರ್ ವಿಚಾರದಲ್ಲಿ ಬಂದಾಗ ಎಂ ಬಿ ಪಾಟೀಲರ ನಂಬರ್ ಅಂತ ಏನು ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಅಂದ್ರೆ ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಯುವ ನಾಯಕನ ನಂಬರ್ ಅದು ಅಂತೇಳಿ ಎಂ ಬಿ ಪಾಟೀಲರ ಸಮರ್ಥನೆ ಮಾಡ್ತಿರುವಂತದ್ದು. ನಾನು ಯಾವುದೇ ಕಾರಣಕ್ಕೂ ಸೈಕಲ್ ರವಿ ಏನಿದ್ದಾನೆ ಆತನ ಜೊತೆಗೆ ಯಾವುದೇ ರೀತಿ ಸಂಬಂಧ ಹೊಂದಿಲ್ಲ. ಜೊತೆಗೆ ಯಶ್ ಅನ್ನ ನಟ ಯಶ್ ಅವರನ್ನ ಹತ್ಯೆ ಮಾಡಬೇಕಾಗಿತ್ತು ಅನ್ನೋ ಆರೋಪ ಒಂದು ಕೇಳಿತ್ತು. ಆ ಪ್ರಕರಣದ ಬಗ್ಗೆ ಸಹಿತ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಈ ಸೈಕಲ್ ರವಿ ಏನಿದ್ದಾನೆ ಆತನ ಹೆಸರನ್ನ ನಾನು ಮೊದಲ ಬಾರಿ ಕೇಳ್ತಿರುವಂತದ್ದು. ಜೊತೆಗೆ ಆತ ಕ್ರಿಮಿನಲ್ ಅಂತೇಳಿ ಗೊತ್ತಾಗಿದೆ, ಹಾಗಾಗಿ ಕ್ರಿಮಿನಲ್ ಜೊತೆಗೆ ನಾನು ಇದುವರೆಗೂ ಯಾವುದೇ ರೀತಿ ಸಂಬಂಧ ಇಟ್ಕೊಂಡಿಲ್ಲ. ಮತ್ತೆ ನನಗೆ ಆ ತರದ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಸ್ಪಷ್ಟನೆ ನೀಡುವಂತದ್ದು. ನಿಖಿಲ್, ಈಗ ಗುರುರಾಜ್ ಸಿ ಸಿ ಬಿ ಜೊತೆಗೆ ಏನಾದ್ರೂ ಮಾತುಕತೆಯನ್ನು ಒಂದು ವೇಳೆ ನಡೆಸ್ತಾರ ಹೇಗೆ ಎಂ ಬಿ ಪಾಟೀಲ್ರು? ನಿಖಿಲ್, ಏನಂದ್ರೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಂ ಬಿ ಪಾಟೀಲ್ರಿಗೆ ಬೆಳಿಗ್ಗೆನೆ ಮಾಹಿತಿ ಗೊತ್ತಾಗಿದೆ. ಮಾಹಿತಿ ಗೊತ್ತಾದ ಬೆಳಿಗ್ಗೆ ಅವರು ನಾಳೆನೆ ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ. ನಾಳೆ ಬೆಂಗಳೂರಿಗೆ ಹೊರಟ ತಕ್ಷಣ ಸಿ ಸಿ ಬಿ ಅಧಿಕಾರಿಗಳನ್ನ ಭೇಟಿಯಾಗಿ ಯಾವ ಆಧಾರದ ಮೇಲೆ ಇವರು ನನ್ನ ಹೆಸರು ಈ ಸೈಕಲ್ ರವಿ ಪ್ರಕರಣದಲ್ಲಿ ತಲೆ ಹಾಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಜೊತೆಗೆ ಸಿ ಸಿ ಬಿ ಅಧಿಕಾರಿಗಳು ವಿಚಾರಣೆ ವೇಳೆ ಆತ ಏನಾದ್ರೂ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾನ ಅಥವಾ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ರೆ ಅವನು ಯಾವ ಆಧಾರದ ಮೇಲೆ ನನ್ನ ಜೊತೆ ಮಾತನಾಡಿದ್ದಾನೆ ಅನ್ನೋದ್ರ ಬಗ್ಗೆನು ಅವರು ಸಿ ಸಿ ಬಿ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಪಡಿತಾ ಇದ್ದಾರೆ. ನಾಳೆ ಬೆಂಗಳೂರಿಗೆ ತೆರಳಿದ ನಂತರ ಅವ್ರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಇನ್ನು ಎಂ ಬಿ ಪಾಟೀಲ್ ಹೇಳೋ ಪ್ರಕಾರ ಏನಂತಂದ್ರೆ, ಆತ ಪತ್ರಕರ್ತ ಅಂತ ಹೇಳ್ಕೊಂಡು ನನಗೆ ಫೋನ್ ಮಾಡಿದ್ನು ಅಥವಾ
ಬೇರೆ ಯಾವ ವಿಚಾರದಲ್ಲೂ ಫೋನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆದ್ರೆ ಸೈಕಲ್ ರವಿ ಅಂದ್ರೆ ನನಗೆ ಫೋನ್ ಮಾಡಿದ್ದಾರೆ ಯಾರು ಅಂತ ಗೊತ್ತಿಲ್ಲ. ಯಾಕಂದ್ರೆ ನನಗೆ ದಿನಕ್ಕೆ ಸಾವಿರಾರು ಜನ ಫೋನ್ ಮಾಡ್ತಾರೆ, ಹಾಗಾಗಿ ನಾನು ಯಾರು ಅಂತ ನೆನ್ಪಿಟ್ಕೊಳ್ಳೋದು ನನಗೆ ಕಷ್ಟ. ಹಾಗಾಗಿ ನಾನು ನಾಳೆ ಸಿಸಿಬಿ ಅಧಿಕಾರಿಗಳ ಬಳಿ ಹೋದಾಗ ಅವರು ನನಗೆ ನಂಬರ್ ಡೀಟೇಲ್ಸ್ ಗಳನ್ನ ಅಂದ್ರೆ ಏನ್ ಕೊಡ್ತಾರೆ ಅದ್ರ ಬೇಸ್ ಮೇಲೆ ನಾನು ನನ್ನ ಹೆಸರನ್ನು ಯಾಕೆ ಇದರಲ್ಲಿ ತೆಗೆದು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ಅಲ್ಲೇ ನಾನು ಎಲ್ಲದಕ್ಕೂ ಉತ್ತರವನ್ನ ಕೊಡ್ತೀನಿ ಅಂತೇಳಿ ಈಗ ಒಂದು ಸ್ಪಷ್ಟನೆ ನೀಡುವಂತದ್ದು ನಿಖಿಲ್. ಓಕೆ, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.